ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ನೇನು ಸದ್ಯದಲ್ಲೇ ಐ ಪಿ ಎಲ್ ಶುರು ಆಗ್ತಾ ಇದೆ. ಸೊ ನೀವು ಐ ಪಿ ಎಲ್ನ ನೀವು ನೋಡಬೇಕು ಅಂತಂದರೆ ನಾನು ನಿಮಗೆ ಒಂದು ಬೆಸ್ಟ್ ಪ್ಲ್ಯಾನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ತುಂಬ ಜನ ಮೊಬೈಲಲ್ಲ ಐ ಪಿ ಎಲ್ನ ನೋಡೋದು ಅಲ್ವಾ. ಸೊ ಆದ್ದರಿಂದ ಒಂದು ಮೊಬೈಲಲ್ಲಿ ನೋಡೋರಿಗೆ ಯಾವ ಒಂದು ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡ್ಕೋಬೇಕು ಫೋನ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಐ ಪಿ ಎಲ್ ಬರೋದು ಹಾಟ್ಸ್ಟಾರಲ್ಲಿ. ಸೊ ಆದ್ದರಿಂದ ಯಾವ ಒಂದು ಪ್ಲ್ಯಾನ್ ಬೆಸ್ಟ್ ಐ ಪಿ ಎಲ್ನ ನೋಡೋದಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗಳು ಐ ಪಿ ಎಲ್ನ ನೋಡ್ತಾರೋ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದರೆ ಅವ್ರಿಗೊಂದು ಪ್ಲ್ಯಾನ್ ಇರಲ್ಲ, ಯಾವ ದುಡ್ಡಿಗೆ ರೀಚಾರ್ಜ್ ಮಾಡ್ಕೋಬೇಕು, ಯಾವ ದುಡ್ಡಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಇರಲ್ಲ. ಸೊ ಅವ್ರುಗಳಿಗೆ ಈ ಒಂದು ಪ್ಲ್ಯಾನ್ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಅವ್ರ ದುಡ್ಡು ಕೂಡ ಸೇವ್ ಮಾಡುತ್ತೆ. ಓಕೆ, ಆದ್ದರಿಂದ ಶೇರ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಯಾರಿಗೆ ಶೇರ್ ಮಾಡ್ತಿದ್ದೀರಾ ಅಂತ ಅವ್ರ ಹೆಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಇವಾಗ ನಾನು ನಿಮಗೆ ಯಾವ ಯಾವ ಸಿಮ್ ಯೂಸರ್ಸ್ಗಳಿದ್ದೀರೋ, ಸೊ ಫಸ್ಟು ನಾನು ನಿಮಗೆ ಈ ಯಾವ ಸಿಮ್ ಹೇಳೋದ, ಏರ್ಟೆಲ್ಗೆ ಹೇಳೋಣ. ಫಸ್ಟು ಏರ್ಟೆಲ್ಗೆ ಹೇಳ್ತೀನಿ, ಅದಾದಮೇಲೆ ಐಡಿಯಾ ವಡಾಫೋನ್ಗೆ ಹೇಳ್ತೀನಿ, ಬಿ ಐಗೆ, ಅದಾದಮೇಲೆ ಜಿಯೋ ಸಿಮ್ ಅವ್ರಿಗೆ ಹೇಳ್ತೀನಿ ಲಾಸ್ಟಲ್ಲಿ. ಓಕೆ, ಸೊ ಫಸ್ಟು ನಾವು ಏರ್ಟೆಲ್ಗೆ ನೋಡೋಣ, ಏರ್ಟೆಲ್ಗೆ ಏನು ಆಫರ್ ಇದೆ, ಸೊ ಯಾವೊಂದು ಪ್ಯಾಕ್ನ ನೀವು ರೀಚಾರ್ಜ್ ಮಾಡ್ಕೋಬೇಕು ಅಂತ. ಏರ್ಟೆಲ್ ಅವ್ರಿಗೆ 401 ರೂಪಾಯಿಗೆ ಏನಾದರೂ ನೀವು ರೀಚಾರ್ಜ್ನ ಮಾಡ್ಕೊಂಡ್ರೆ ನಿಮಗೆ 28 ದಿನ, ಅದರ ಜೊತೆಗೆ ನೀವು 399 ಏನಾದರೂ ನೀವು ರೀಚಾರ್ಜ್ ಮಾಡ್ಕೊಳ್ತು ಅಂತಂದರೆ ನಿಮಗೆ 1 ವರ್ಷ ಹಾಟ್ಸ್ಟಾರ್ ಫ್ರೀಯಾಗಿ ಉಪಯೋಗಿಸ್ಬೋದು. ಅಂತಂದರೆ ಹಾಟ್ಸ್ಟಾರಲ್ಲಿ ಏನೇನೆಲ್ಲ ಪ್ರೋಗ್ರಾಮ್ಸ್ಗಳು ಬರುತ್ತೆ ಎಲ್ಲನೂ ಕೂಡ ನೋಡ್ಬೋದು. ಹಾಟ್ಸ್ಟಾರಲ್ಲೇ ಕ್ರಿಕೆಟ್ ಪ್ಲೇ ಆಗೋದು. ಸೊ ಆದ್ದರಿಂದ ನೀವು ಕ್ರಿಕೆಟ್ ಮ್ಯಾಚ್ನ ನೀವು ಈ ಒಂದು ಪ್ಲ್ಯಾನ್ಗೆ ನೀವೇನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ನೀವು ಏರ್ಟೆಲ್ ಸಿಮ್ ಅವರು ಎಂಜಾಯ್ ಮಾಡ್ಬೋದು. ಓಕೆ, ಸೊ ಇದು ಏರ್ಟೆಲ್ ಸಿಮ್ ಅವ್ರಿಗೆ ಒಂದು ಆಫರ್ ಅಂತಲೇ ಹೇಳ್ಬೋದು ಮ್ಯಾಚಸ್ಗಳನ್ನ ನೋಡೋದಕ್ಕೆ. ಇವಾಗ ನಾವು ಐಡಿಯಾ ವಡಾಫೋನ್ಗೆ ಹೋಗೋಣ, ಅದಾದಮೇಲೆ ಜಿಯೋ ಬಗ್ಗೆ ಮಾತಾಡ್ತೀನಿ. ನೀವೇನಾದರೂ 501 ರೂಪಾಯಿಗೆ ಪ್ರೀಪೇಯ್ಡ್ ಪ್ಲ್ಯಾನ್ನ ನೀವೇನಾದರೂ ಆಯ್ಕೆ ಮಾಡಿದರೆ, ಸೊ ನೀವು 501 ರೂಪಾಯಿಗೆ ಏನಾದರೂ ನೀವು ರೀಚಾರ್ಜ್ನ ಮಾಡಿಕೊಂಡ್ರೆ ನಿಮಗೆ 56 ದಿನ ನಿಮಗೆ 75 GB ಇಂಟರ್ನೆಟ್ ನಿಮಗೆ ಡೇಟಾ ನಿಮಗೆ ಸಿಗುತ್ತೆ. ಓಕೆ, ಇದರ ಜೊತೆಗೆ ನಿಮಗೆ 1 ವರ್ಷ ನಿಮಗೆ ಹಾಟ್ಸ್ಟಾರ್ ಸಿಗುತ್ತೆ. ಸೊ 501 ರೂಪಾಯಿಗೆ ನೀವು ರೀಚಾರ್ಜ್ ಮಾಡ್ಕೋಬೇಕು, ಪ್ರೀಪೇಯ್ಡ್ ಚಂದದಾರರಾಗಿರಬೇಕು. ಸೊ ಐಡಿಯಾ ವಡಾಫೋನ್ ಅವ್ರಿಗೆ ಇದು ಒಂದು ಆಫರ್ ಐ ಪಿ ಎಲ್ನ ನೋಡೋರಿಗೆ. ಸೊ ರೀಚಾರ್ಜ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಸೊ ಇವಾಗ ನಾನು ಜಿಯೋ ಸಿಮ್ ಅವ್ರಿಗೆ ಬರ್ತೀನಿ. ಆ್ಯಕ್ಚುಲಿ ನಂದು ಕೂಡ ಜಿಯೋ ಸಿಮ್, ನಾನು ಕೂಡ ಹಾಟ್ಸ್ಟಾರ್ನೇ ಇದು ಎಲಿಜಿಬಲ್ ಮಾಡ್ಕೋಬೇಕು ಇವಾಗ. ಸೊ ನಾನು ಕೂಡ ರೀಚಾರ್ಜ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಅವತ್ತು ಹೇಳಿದ್ನಲ್ಲ ನಿದ್ದೆಗಣ್ಣಲ್ಲಿ ಮಾಡ್ಕೊಂಡೆ ಅಂತ, ಅದಿದ್ದೇನೆ ನಿದ್ದೆಗಣ್ಣಲ್ಲಿ ಆಗ್ಬಿಟ್ಟೈತೆ. ಹಾಟ್ಸ್ಟಾರ್ ಗೀಟ್ಸ್ಟಾರ್ ಎಲ್ಲ ಯಾರು ಗೊತ್ತಿಲ್ಲ, ನಾನು ವ್ಲಾಗ್ ಚಾನಲ್ ನೋಡಿ ಲಕ್ಕಿಲಿ ಕೇಶ್ ವ್ಲಾಗ್ಸ್ ಅಂತ ಅದರಲ್ಲಿ ಹೇಳಿದ್ದೀನಿ. ಓಕೆ, ನಿದ್ದೆಗಣ್ಣಲ್ಲಿ ರೀಚಾರ್ಜ್ ಮಾಡ್ಕೋಬಿಟ್ಟೆ. ಓಕೆ, ಸೊ ಜಿಯೋ ಸಿಮ್ ಯಾರೆಲ್ಲ ಇಟ್ಟಿದ್ರೋ, ಸೊ ನೀವು ಕೇವಲ ನಿಮಗೆ 28 ದಿನ ಮಾತ್ರ ಸಾಕು ಫ್ರೀಯಾಗಿ ಹಾಟ್ಸ್ಟಾರ್ನ ನೋಡಬೇಕು ಅಂತಂದರೆ ನೀವು 401 ರೂಪಾಯಿಗೆ ನೀವು ರೀಚಾರ್ಜ್ ಮಾಡ್ಕೋಬೋದು. ಆವಾಗ ನಿಮಗೆ ಹಾಟ್ಸ್ಟಾರ್ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಇಲ್ಲ ನಾನು ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ 2599 ರೂಪಾಯಿ ನೀವು ರೀಚಾರ್ಜ್ ಮಾಡ್ಕೊಳ್ತು ಅಂತಂದರೆ ನೀವು 1 ವರ್ಷ ಹಾಟ್ಸ್ಟಾರ್ನ ನೀವು ಉಪಯೋಗಿಸ್ಕೋಬೋದು. ಆ್ಯಂಡ್ ಇದರ ಜೊತೆಗೆ ಮಾಮೂಲು ಡೇಟಾ ಪ್ಲ್ಯಾನು ಕೂಡ ನಿಮಗೆ ಸಿಗುತ್ತೆ. ಆಯಿತಾ, ಇವಾಗ ಎಲ್ಲ ಹೇಳಿರೋದೆಲ್ಲ ಡೇಟಾ ಪ್ಲ್ಯಾನ್ ಜೊತೆಗೆ ಆ್ಯಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಹಾಟ್ಸ್ಟಾರ್ ಸಿಗುತ್ತೆ. ಸೊ ಜಿಯೋ ಸಿಮ್ ಇಟ್ಟಿರೋರು 401 ರೂಪಾಯಿ ಅಥವಾ 2599 ರೂಪಾಯಿ ರೀಚಾರ್ಜ್ ಮಾಡ್ಕೋದು, 1 ವರ್ಷ ಹಾಟ್ಸ್ಟಾರ್ ನಿಮಗೆ ಸಿಗುತ್ತೆ ಕಣ್ರಪ್ಪ. ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಐ ಪಿ ಎಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಮೊಬೈಲಲ್ಲೇ ನೋಡೋಕೆ ರೆಡಿ ಆಗಿದ್ದೀರಾ, ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಬೇಕು. ಆ್ಯಂಡ್ ಈ ಟೈಮಲ್ಲಿ ನೀವು ಗೇಮ್ಸ್ಗಳನ್ನ ಆಡಿ ನೀವು ಅರ್ನಿಂಗ್ಸ್ನ ಮಾಡಬೇಕು ಅಂತಂದರೆ ರೀಸೆಂಟಾಗಿ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಒಂದು ಪೇಟಿಎಮ್ ಫಸ್ಟ್ ಗೇಮ್ಸ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ 10,000 ರೂಪಾಯಿ ತನಕ ನಿಮಗೆ ಅರ್ನಿಂಗ್ಸ್ನ ಮಾಡುವಂಥ ಅವಕಾಶ ಇದೆ. ಆ ಒಂದು ವಿಡಿಯೋ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ. ಆ್ಯಂಡ್ ಇನ್ನೂ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ, ಡ್ರೀಮ್ ಇಲೆವೆನ್ ಆಗ್ಬೋದು, ಫ್ಯಾಂಟಸಿ ಗೇಮಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಹಲವಾರು ವೀಡಿಯೋ ಮಾಡಿದ್ದೀನಿ. ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಅರ್ನಿಂಗ್ಸ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.